ಹಾಲಪ್ಪ ಕಾಂಗ್ರೆಸ್ಗೆ ಬಂದ್ರೆ ಸ್ವಾಗತ ಅಂದ್ರು ಸಿದ್ದರಾಮಯ್ಯ. ಹಾಲಪ್ಪ ನಮ್ಮ ಪಕ್ಷಕ್ಕೆ ಬಂದ್ರೆ ಒಳ್ಳೇದು ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ವಾಗತ ಮಾಡಿದ್ದಾರೆ. ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಚಾರದ ವೇಳೆ ಮಾತನಾಡಿದ ಅವರು, ಮಾಜಿ ಸಚಿವ ಹರತಾಳು ಹಾಲಪ್ಪ ಅವರು ಕಾಂಗ್ರೆಸ್ಗೆ ಮರಳೋ ಬಗ್ಗೆ ಯತ್ನ ಆರಂಭಿಸಿರುವ ಬೆನ್ನಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೈಕಮಾಂಡ್ ಜೊತೆ ಮಾತುಕತೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಹಾಲಪ್ಪ ಸೇರಿದಂತೆ ಬಿಜೆಪಿಯ ಅನೇಕ ಮುಖಂಡರು ಕಾಂಗ್ರೆಸ್ ಮುಖಂಡರ ಜೊತೆ ಮಾತುಕತೆ ನಡೆಸಿದ್ದಾರೆ. ನಾನು ಆ ಕುರಿತು ಹೈಕಮಾಂಡ್ ಜೊತೆ ಮಾತಾಡ್ತೀನಿ. ಹಾಲಪ್ಪ ಅವರ ಮೇಲಿದ್ದ ಕ್ರಿಮಿನಲ್ ಕೇಸ್ ಖುಲಾಸೆಯಾಗಿದೆ. ಅವರೀಗ ಆರೋಪ ಮುಕ್ತರಾಗಿದ್ದಾರೆ. ಅವರು ಹಿಂದುಳಿದ ವರ್ಗದ ನಾಯಕ, ಸಿದ್ಧಾಂತ ಹೊಂದಾಣಿಕೆ ಆಗುತ್ತೆ, ಪಕ್ಷ ಸೇರ್ಪಡೆಯಾಗಲು ಅಡ್ಡಿ ಇಲ್ಲ, ಒಂದೇ ಸಿದ್ಧಾಂತ ನಂಬಿ ಬರೋರ್ಗೆ ಪಕ್ಷಕ್ಕೆ ಸ್ವಾಗತ ಇದೆ ಅಂತ ಹೇಳಿದ್ದಾರೆ. ಇನ್ನು ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಯ ಗಳಿಸುವ ವಿಶ್ವಾಸ ಇದೆ ಅಂತ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಕ್ಷೇತ್ರದ ವಿವಿಧ ಹಳ್ಳಿಗಳಿಗೆ ಹೋಗಿ ಭಾನುವಾರ ಭರ್ಜರಿ ಪ್ರಚಾರ ನಡೆಸಿದ ಸಿದ್ದರಾಮಯ್ಯನವರು, ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರಲಿದೆ, ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿತೀನಿ ಅಂತ ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರೆಸಾರ್ಟ್ ನಲ್ಲಿ ಕುಳಿತು ಬಂಡಲ್ ಗಟ್ಟಲೆ ಹಣ ಹಂಚಿಕೆ ಮಾಡಿದ್ದಾರೆ ಅಂತ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಆರೋಪಿಸಿರೋದಕ್ಕೆ ಸಿದ್ದು ಗರಂ ಆದ್ರು. ರೆಸಾರ್ಟ್ ನಲ್ಲಿ ಕೂತ್ಕೊಂಡು ಹಣ ಹಂಚಿಕೆ ಮಾಡಿಲ್ಲ, ಕುಮಾರಸ್ವಾಮಿ ಅವರು ಮಾಡೋದನ್ನ ನನಗೆ ಅನ್ವಯಿಸಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಭರ್ಜರಿ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವ ಸಿದ್ದರಾಮಯ್ಯನವರಿಗೆ ಊಟಗಳ್ಳಿಯಲ್ಲಿ ಅಭಿಮಾನಿಗಳ ಸಂಘದ ಅಧ್ಯಕ್ಷ ದೇಶೇಗೌಡ ಅವರು 750 kg ತೂಕದ ಸೇಬುಗಳ ಹಾರ ಹಾಕಿ ಸ್ವಾಗತಿಸಿದ್ರು. ಕಾರ್ಯಕ್ರಮದ ನಂತರ ಸೇಬು ಹಣ್ಣಿನ ಹಾರವು ಅಲ್ಲೇ ನೆರೆದಿದ್ದ ಜನರಿಗೆ ಆಹಾರವಾಯಿತು. ತೆರೆದ ವಾಹನದಲ್ಲಿ ಸಿದ್ದರಾಮಯ್ಯ ಮತಯಾಚನೆ ಮಾಡುವಾಗ ಅವರಿಗೆ ಸೇಬಿನ ಹಾರ ಹಾಕೋಕೆ ಮುಂದಾದ್ರು. ಅಲ್ಲಿ ನೆರೆದಿದ್ದ ಜನ ನಡು ರಸ್ತೆಯಲ್ಲೇ ಕ್ರೇನ್ ಮೇಲೆ ಮುಗಿಬಿದ್ದು ಸೇಬುಗಳನ್ನ ಹಾರದಿಂದ ಕಿತ್ಕೊಳ್ಳೋಕೆ ಶುರು ಮಾಡಿದ್ರು. ಕ್ರೇನ್ ಮೇಲಿದ್ದ ಸೇಬನ್ನ ಜನರು ಹೆಲ್ಮೆಟ್, ಸೀರೆ ಹಾಗೆ ಟೋಪಿಗೆ ತುಂಬಿಕೊಂಡ್ರು. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯ ಪ್ರಚಾರಕ್ಕೆ ಸಿದ್ಧತೆ ನಡೆಸಿದ್ರೆ, ರಾತ್ರೋರಾತ್ರಿ ಜಿಟಿ ದೇವೇಗೌಡರು ಕೈ ಮುಖಂಡರನ್ನ ಹೈಜಾಕ್ ಮಾಡಿದ್ದಾರೆ. ಮನೆಯಲ್ಲೇ ಕುಳಿತು ಶಾಸಕ ಜಿಟಿ ದೇವೇಗೌಡ ಗ್ರೌಂಡ್ ವರ್ಕ್ ಮಾಡಿದ್ದು ಹಲವು ಪ್ರಭಾವಿ ಕೈ ಮುಖಂಡರನ್ನ JDSಗೆ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. KR ಮಿಲ್ ಸಿಂಧುವಳ್ಳಿಯ ಕಾಂಗ್ರೆಸ್ ಮುಖಂಡರು ಮೈಸೂರಿನ ದೇವೇಗೌಡ ನಿವಾಸದಲ್ಲಿ JDS ಸೇರ್ಪಡೆಗೊಂಡಿದ್ದಾರೆ. ಅಲ್ಲಿಗೆ ಇನ್ನೊಂದು ವಿಕೆಟ್ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತದೆ. ಬರ್ತಾ ಬರ್ತಾ ಕಾಂಗ್ರೆಸ್ ಕೂಡ ಬಲವಾಗ್ತದೆ ಅಂತ ಅನ್ನಿಸ್ತಾ ಇದೆ. ಚುನಾವಣೆಯಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಮಾತ್ರ ಕಾದ್ ನೋಡ್ಬೇಕಿದೆ. ಅದಿನ್ನೂ ಕುತೂಹಲ ಮಾತ್ರ.